ಎಸ್, ಐವರ ವಿರುದ್ಧ ಎಲೆಕ್ಟ್ರಾನಿಕ್ ಸಿಟಿ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದೆ. ಕೆಲವರು ಮಾದಕ ವಸ್ತುಗಳನ್ನು ತಮ್ಮ ಬಳಿ ಇಟ್ಕೊಂಡಿದ್ರು ಅಂತ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಪಾರ್ಟಿ ಆಯೋಜನೆ ಮಾಡಿದವರನ್ನು ಕೂಡ ಅರೆಸ್ಟ್ ಮಾಡಿದ್ದೇವೆ. ಮಾದಕ ವಸ್ತುಗಳಾದ ಹೈಡ್ರೋ, ಕೊಕೇನ್, MDMA ಪತ್ತೆಯಾಗಿದೆ. ಡ್ರಗ್ಸ್ ಪೂರೈಸಿದ್ದು ಯಾರು ಎಂಬ ಬಗ್ಗೆ ಪರಿಶೀಲನೆ ಆಗ್ತಾ ಇದೆ. ಐವರ ವಿರುದ್ಧ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಅಂತ ಹೇಳಿ ಚಂದ್ರಗುಪ್ತ, ಹೆಚ್ಚುವರಿ ಪೊಲೀಸ್ ಕಮಿಷನರ್ ಅವರು, CCB ಪೊಲೀಸ್ ಕಮಿಷನರ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ರೇವ್ ಪಾರ್ಟಿಯಲ್ಲಿ ಡ್ರಗ್ಸ್ ಬಳಕೆ ಮಾಡ್ತಾ ಇದ್ರು ಅನ್ನೋ ಮಾಹಿತಿ ಬಂದಿತ್ತು. ಅಲ್ಲಿ 100ಕ್ಕೂ ಹೆಚ್ಚು ಮಂದಿ ಇರುವಂತಹ ಮಾಹಿತಿ ಬಂದಿತ್ತು. ಆ ಹಿನ್ನೆಲೆಯಲ್ಲಿ ನಾವು ರೈಡ್ ಮಾಡಿದ್ವಿ. ಬಹುಪಾಲು ಎಲ್ಲ ಹೊರಗಿನ ಅಂದರೆ ಬೇರೆ ರಾಜ್ಯದವರೇ ಇರುವಂಥದ್ದು, ಕರ್ನಾಟಕದವ್ರಿಗಿಂತ ಹೊರ ರಾಜ್ಯದವರೇ ಜಾಸ್ತಿ ಇದ್ದಾರೆ ಅನ್ನುವಂಥ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ನಮ್ಮ VNU ಡಿಸೈನ್ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು. ಹೊಸ ಜೀವನ ಶೈಲಿಯಲ್ಲಿ VNU ಡಿಸೈನ್ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಇಂದೇ ಸಂಪರ್ಕಿಸಿ 7788994944. ಬೊಮ್ಮಸಂತ್ರ ಸರ್ಕಲ್, ವರ್ತೂರ್ ರೋಡ್, ಸರ್ಜಾಪುರ, ಹುಬ್ಳಿ, ಆನೇಕಲ್ ತಾಲೂಕು, ಬೆಂಗಳೂರು. ಬೆಂಗಳೂರು ನಗರದಲ್ಲಿ ಮಾದಕ ವಸ್ತುಗಳ ನಿಗ್ರಹಕ್ಕಾಗಿ ನಿರಂತರವಾಗಿ ಕಾರ್ಯಾಚರಣೆ ನಡೆಸ್ತಾ ಇರತಕ್ಕಂಥ ಒಂದು ಭಾಗವಾಗಿ ನಿನ್ನೆ ದಿನ ನಗರ ಹೊರವಲಯದ ಒಂದು ಫಾರ್ಮ್ ಹೌಸ್ನಲ್ಲಿ ಮಾದಕ ವಸ್ತುಗಳನ್ನು ಬಳಸ್ತಾ ಇದ್ದಾರೆ ಹಾಗೂ ಒಂದು ರೇವ್ ಪಾರ್ಟಿ ನಡೀತಾ ಇದೆ ಅಂತಕ್ಕಂಥ ಒಂದು ಮಾಹಿತಿ ಮೇಲೆ CCBಯ ಅಧಿಕಾರಿಗಳು ಸ್ಥಳೀಯ ಪೊಲೀಸರ ಜೊತೆ ಆ ಒಂದು ಫಾರ್ಮ್ ಹೌಸ್ಗೆ ದಾಳಿ ಮಾಡಿದಾಗ ಅಲ್ಲಿ ಹಲವು ಮಾದಕ ವಸ್ತುಗಳು ಪತ್ತೆಯಾಗಿದೆ. ನಂತರ ಸ್ಥಳಕ್ಕೆ ನಮ್ಮ ಶ್ವಾನ ದಳವನ್ನು ಕರೆಸಿಕೊಂಡು ಅದರಿಂದ ತಪಾಸಣೆ ಮಾಡಬೇಕಾದರೂ ಕೂಡ ಸ್ವಲ್ಪ ಮಾದಕ ವಸ್ತುಗಳು ಸಿಕ್ಕಿದ್ದಾವೆ. ಸುಮಾರು 100 ಜನರು ಇದ್ದಂಥ ಆ ಒಂದು ಫಾರ್ಮ್ ಹೌಸ್ನಲ್ಲಿ ಮ್ಯೂಸಿಕ್ ಉಪಯೋಗಿಸಿ ಸುಮಾರು ರಾತ್ರಿ 3:30 ಗಂಟೆ ಸಮಯದಲ್ಲಿ ಈ ಒಂದು ಮಾದಕ ವಸ್ತುಗಳನ್ನ ಬಳಸ್ತಾ ಇರತಕ್ಕಂಥದ್ದು ಕಂಡುಬಂದಿದ್ದು, ಅದಕ್ಕೆ ಸಂಬಂಧಿಸಿದಂತೆ 5 ಜನರನ್ನ ಬಂಧಿಸಿ ಒಂದು ಪ್ರಕರಣ ದಾಖಲಾಗಿದೆ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆಯಲ್ಲಿ. ಸದ್ಯಕ್ಕೆ ಸ್ಥಳದಲ್ಲಿ ಮಾದಕ ವಸ್ತು ಸೇವನೆಯ ಬಗ್ಗೆ ಕೂಡ ತನಿಖೆಯನ್ನು ಕೈಗೊಳ್ತಾ ಇದ್ದಾರೆ ಹಾಗೂ ಸ್ಥಳಕ್ಕೆ ನಮ್ಮ ಸೀನ್ ಆಫ್ ಕ್ರೈಮ್ ಅಧಿಕಾರಿಗಳು ಸಹ ಭೇಟಿ ನೀಡಿ ಸ್ಯಾಂಪಲ್ಗಳನ್ನು ಸಹ ಸಂಗ್ರಹಿಸಿದ್ದಾರೆ. ಇದಿಷ್ಟು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಹಿತಿ. ಸಿಕ್ಕಿದೆ ಅದನ್ನು ಹೇಳದ್ನಲ್ಲ ನಾನು, ಸಿಕ್ಕಿದೆ ಅಂತ. ಟೋಟಲ್ ಸುಮಾರು 100 ಜನ ಇದ್ದಿರ್ಬೋದು, ಅದರಲ್ಲಿ ಕೆಲವರು ಅಲ್ಲಿ ಅಸಿಸ್ಟ್ ಮಾಡ್ತಕ್ಕಂಥವ್ರು ಇದ್ದಿರ್ಬೋದು. ಅದಕ್ಕೆ ಸಮಗ್ರವಾಗಿ ಈಗ ಸ್ಥಳೀಯ ಪೊಲೀಸರು ಅದನ್ನ ತನಿಖೆ ಕೈಗೊಂಡಿದ್ದಾರೆ. ಮುಂದಿನ ವಿವರಗಳು ನಿಮಗೆ ತನಿಖೆಯಲ್ಲಿ ಗೊತ್ತಾಗುತ್ತೆ. ಅದರಲ್ಲಿ ಕೆಲವರ ಬಳಿ ಮಾದಕ ವಸ್ತುಗಳನ್ನ ಇಟ್ಕೊಂಡಿದ್ರು, ಇನ್ನು ಕೆಲವರು ಇದನ್ನ ಆಯೋಜನೆ ಮಾಡಿರ್ತಕ್ಕಂಥವ್ರು, ಎಲ್ಲರನ್ನ ಫೆಸಿಲಿಟೇಟ್ ಮಾಡಿರ್ತಕ್ಕಂಥವ್ರು. ಪ್ರಮುಖವಾಗಿ ಇವರು ಇದನ್ನು ಆಯೋಜನೆ ಮಾಡ್ತಕ್ಕಂಥವ್ರು ಅನ್ನೋದ್ರ ಮೇಲೆ ನಾವು ಕ್ರಮ ತಗೊಂಡಿದ್ದೆ. ತಕ್ಷಣಕ್ಕೆ ತನಿಖೆನಲ್ಲಿ ಬಯಲಾಗ್ತದೆ. ಹೆಚ್ಚಿನ ಬಹುಪಾಲು ಜನರು ಹೊರ ರಾಜ್ಯದವರಿದ್ದಾರೆ. ಅದರಲ್ಲಿ ನೋಡಿ, ಅದು ನಮ್ಗೆ ಯಾರು ಏನು ಅಂತೆಲ್ಲ ಅದೆಲ್ಲ ತನಿಖೆನಲ್ಲಿ ಗೊತ್ತಾಗ್ತದೆ. ಸದ್ಯಕ್ಕೆ ಇದು ನಿಮ್ಗೆ ಪ್ರೈಮರಿ ಇನ್ಫಾರ್ಮೇಶನ್. ಎಲ್ಲರಿಗೂ ಮಾಡಿಸ್ತಾರೆ, ಅದನ್ನು ಮಾಡಿಸ್ತಾರೆ. ಸ್ಥಳೀಯ ಪೊಲೀಸರಿಗೆ ತನಿಖೆ ತಗೊಂಡಿದ್ರೆ ಮಾಡಿಸ್ತಾರೆ, ಅದನ್ನು ವೈದ್ಯರ ತಂಡವನ್ನು ಕಳಿಸ್ತಾರೆ. ಹೌದು, ಯಾರ್ದೋ ಒಂದು ಬರ್ತ್ಡೇ ಪಾರ್ಟಿ ಅಂತ ಬೋರ್ಡ್ ಹಾಕಿ ಎಲ್ಲಾರನ್ನು ಕರೆಸಿದ್ದೆ. ಅದು ಯಾವ್ದು ಅಕೇಶನ್ಗಾದ್ರೂ ಆಗಿರ್ಬೋದು, ಬಟ್ ಮಾಡ್ತಕ್ಕಂಥದ್ದು ಅದು ತಪ್ಪದು.